ವೀಕ್ಷಕರ ನಮಸ್ಕಾರ. ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ನನ್ನ ಆರ್ ಆರ್ ಕನಸುಗಳ ಕಾರ್ಖಾನೆಯ ಪ್ರತಿಯೊಬ್ಬ ಚಂದಾದಾರರಿಗೂ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಮತ್ತೆ ರಘುರಾಮ್ ಬಂದಾಯಿತು, ನೂರೊಂದು ನೆನಪನ್ನು ಹೊತ್ತು ತಂದಾಯಿತು. ಈ ವಾರದ ನೂರೊಂದು ನೆನಪು ಕಾರ್ಯಕ್ರಮದ ಅತಿಥಿ ಬಹಳ ವಿಶೇಷವಾದವರು. ಬಹುಶಃ ಅವರ ಒಂದು ಲೈಫ್ ಜರ್ನಿ ಫುಲ್ಲು ಯಾವ ಒಂದು ಮಾಧ್ಯಮದಲ್ಲೂ ಇಲ್ಲ. ಸೊ ನಾವು ಅದನ್ನು ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅತಿಥಿಗೆ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಅವ್ರು ಯಾರು, ಅವ್ರು ಹೇಳ್ತೀನಿ. ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ತಮಗೆಲ್ಲ ಚಿರಪರಿಚಿತರು. ಆದರೆ ನನಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡಿದವರು ರಾಮ್ ಅಂತ, ಅವರು ಕಲಾವಿದರು, ನಮ್ಮ ಪ್ರದೀಪ್ ಅವರ ಅಣ್ಣ, ಆ್ಯಕ್ಟರ್ ಪ್ರದೀಪ್ ಅವರಣ್ಣ, ಹೀರೋ ಪ್ರದೀಪ್ ಅವರಣ್ಣ. ಅವರು ನನ್ನ ಕೆ ಶಿವರಾಮ್ ಸರ್ನ ರೀಚ್ ಮಾಡೋದಕ್ಕೆ ತುಂಬ ಸಹಾಯ ಮಾಡಿಕೊಟ್ರು. ಥ್ಯಾಂಕ್ ಯು ಪ್ರದೀಪ್ ಅವರೇ. ಬನ್ನಿ ಕೆ ಶಿವರಾಮ್ ಸರ್ ಹತ್ರ ಹೋಗೋಣ, ಸಾಕಷ್ಟು ಅವ್ರ ಅನುಭವಗಳನ್ನ ಹಂಚ್ಕೊಳ್ಳೋಣ. ತುಂಬ ವಿಷಯಗಳಿದೆ ಅವ್ರ ಹತ್ರ ಮಾತಾಡೋದು. ನಿಮ್ಮ ರಘುರಾಮ್ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ಅತಿಥಿಗಳನ್ನ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಸ್ವಾಗತ ಬಯಸಿದ್ದೀನಿ. ಬನ್ನಿ ಹಾಗಿದ್ರೆ ಶಿವರಾಮ್ ಸಾಹೇಬ್ರ ಮನೆಗೆ ಹೋಗೋಣ. ನೂರೊಂದು ನೂರೊಂದು ನೆನಪು ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು, ಈ ನೆನಪು ನೋವಿನಲ್ಲಿ ನೆನಪಿದೆ ನಲಿವಿನಲ್ಲಿ ನೆನಪಿದೆ. ವೀಕ್ಷಕರೇ, ನಾನಾಗಲೇ ಹೇಳಿದಾಗೆ ಸಾಹೇಬ್ರ ಮುಂದೆ ಕೂತಿದ್ದೀನಿ. ಮೊದಲನೇದಾಗಿ ಸರ್ ನಮಸ್ಕಾರ, ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಯಾಕೆಂತಂದರೆ ಸಾಹೇಬ್ರದ್ದು ಯಾವುದೇ ಸಾಧಾರಣವಾಗಿ ಯೂಟ್ಯೂಬ್ ಮಾಧ್ಯಮದಲ್ಲಿ ಅವ್ರ ಸಿನಿಮಾ ಪ್ರಚಾರದ ವಿಚಾರದ ಸಂದರ್ಶನಗಳಿರುತ್ತೆ, ಆದರೆ ಅವರ ಒಂದು ಪರಿಪೂರ್ಣ ಒಂದು ಸಂದರ್ಶನ ಮೊಟ್ಟ ಮೊದಲನೇದಾಗಿ ನನ್ನ ಒಂದು ವಾಹಿನಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು ಸರ್. ನಾನು ಅದೇ ಹೇಳ್ತಾ ಇದ್ದೆ, ನಿಮ್ಮ ಮುಂದೆ ಕೂರೋದಕ್ಕೆ ಒಂಥರ ನೋಡಿ, ಹೆಂಗಿದ್ರೆ ಸ್ಲಿಮ್ ಆ್ಯಂಡ್ ಫಿಟ್ಟಾಗಿ ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಫ್ರೇಮು ಕೂಡ ಹೆಂಗೋ ಹೊಟ್ಟೆ ಅವಾಯ್ಡ್ ಮಾಡ್ಕೊಂಡು ಇಡೋದಕ್ಕಾಗಲ್ಲ. ಸೊ ನಾನು ಅವತ್ತೇನು ನೋಡಿದ್ವಿ, ಇನ್ನೂ ಫಿಟ್ಟಾಗಿದ್ದೀರಾ ಸರ್, ಬಾನಲ್ಲೇ ಮಧುಚಂದ್ರಕ್ಕಿಂತ ಫಿಟ್ಟಾಗಿದ್ದೀರಾ. ಸೊ ಸೂಪರ್ ಸರ್, ಹೇಗಿದ್ದೀರಾ ಸರ್? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಎಸ್ ಸರ್. ಸರ್, ಹಳೆ ನೆನಪುಗಳನ್ನ ಒಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಆಸೆ. ಸರ್, ಮೊದಲನೇದಾಗಿ ಶಿವರಾಮ್ ಸಾಹೇಬ್ರು ರಾಮನಗರದ ಪ್ರದೇಶ ಆ ಕಡೆಯಿಂದ ಬಂದು ಬೆಳೆದವರು, ಹೇಗಿತ್ತು ಸರ್ ಬಾಲ್ಯ, ಹೇಗಿತ್ತು? ಎಷ್ಟು ಜನ ಮಕ್ಕಳು ನೀವು, ಅಣ್ಣ ತಮ್ಮಂದರು? ಒಬ್ಬನೇ. ನೀವೊಬ್ಬರೇ ಮಗ? ಓಕೆ. ರಾಮನಗರ ಹತ್ರ ಬಿಡದಿ ಹತ್ರ ಒಂದು ಉರುಗಳ್ಳಿ ಅಂತ ಇದೆ, ಸಣ್ಣ ಹಳ್ಳಿ. ನಮ್ಮ ತಂದೆ ಡ್ರಾಮಾ ಮಾಸ್ಟರ್. ಓ, ಕಲೆ ನಂಟಿತ್ತು. ಕೆಂಪಯ್ಯ ಅಂತ ಹೇಳಿ. ಓಕೆ. ಅವ್ರದ್ದು ಫೇಮಸ್ ಈ ಪಾಂಡವಿಜಯ, ಕುರುಕ್ಷೇತ್ರ ಇವೆಲ್ಲ ಫೇಮಸ್ ಡ್ರಾಮಾಗಳು. ಅವರಿಂದ ನನಗೆ ಈ ಗೀಳು ಬಂತು ಅಭಿನಯದ್ದು ಅಷ್ಟು. ಸರ್, ಹೇಗಿತ್ತು ಸರ್, ಎಲ್ಲಿ ಓದಿದ್ದು ಸರ್, ಯಾವ ಶಾಲೆಯಲ್ಲಿ ಓದಿದ್ದು? ಉರುಗಳ್ಳಿ ಮೇಲೆ ಒಂದು ಪ್ರೈಮರಿ ಶಾಲೆ, ಅದಾದಮೇಲೆ ಈ ಬೈರ್ಮಂಗಲ ಸ್ಕೂಲು, ರಾಮನಳ್ಳಿ ವಿದ್ಯಾರ್ಥಿ ನಿಲಯ ಅಂತ ಇತ್ತು, ಅಲ್ಲಿ ಹಾಸ್ಟೆಲಲ್ಲಿದ್ವಿ. ಬೈರ್ಮಂಗಲ ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲು. ಮಿಡ್ಲ್ ಸ್ಕೂಲ್. ಆಮೇಲೆ ಹೈಸ್ಕೂಲ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಹಾಸ್ಟೆಲ್ಗೆ ಸೇರಿಕೊಂಡ್ವಿ. ದೀನ್ ಸೇವಾ ಸಂಘ ಅಂತ ಇದೆ ಶೇಷಾದ್ರಿಪುರಂದು, ಅಲ್ಲಿ ಸೇರಿಕೊಂಡು ಅಲ್ಲಿಂದ ಮಲ್ಲೇಶ್ವರಂ 18th ಕ್ರಾಸ್ನಲ್ಲಿ, ಅವಾಗ ದೊಡ್ಡಿ ಸ್ಕೂಲ್ ಅನ್ನೋರದನ್ನ ಕಲ್ ಬಿಲ್ಡಿಂಗ್, ಕಲ್ ಬಿಲ್ಡಿಂಗ್ ಅಲ್ಲಿ ಹೈಸ್ಕೂಲು. ಹೈಸ್ಕೂಲ್ ಆದಮೇಲೆ ಎಸ್ ಎಲ್ ಸಿ ಫೇಲ್ ಆಯಿತು. ನಾನು ಅದೇ ಕೇಳಕ್ಕೆ ಬಂದೆ ಸರ್, ನಿಮಗೆ ಅದೇ ಕೇಳೋದಕ್ಕೆ ಬಂದೆ. ಫೇಲ್ ಆದಮೇಲೆ ಹಿಂಗೆ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಸೇರಿಕೊಂಡು ಗೋರಿಪಳ್ಳೆ ಅಂತ ಇದೆ, ಅಲ್ಲೊಂದು ರೂಮ್ ಮಾಡ್ಕೊಂಡಿದ್ವಿ ನಾವು. ಎಸ್ ಎಲ್ ಸಿ ಕಟ್ಟಿ ಪಾಸ್ ಮಾಡಿಕೊಂಡೆ. ಪಾಸ್ ಮಾಡಾದಮೇಲೆ ಈ ಸರ್ವಜ್ಞ ವಾಣಿಜ್ಯ ವಿದ್ಯಾಶಾಲೆ ಅಂತ ಕಾಟನ್ಪೇಟೆಯಲ್ಲಿದೆ, ಅದಕ್ಕೆ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟವರು ಸ್ಪಾನ್ಸರ್ ಮಾಡಿದ್ರು ಕ್ಯಾಂಡಿಡೇಟ್ಸ್ನ. ಸೊ ನಾವು ಅದರಲ್ಲಿ ಸೆಲೆಕ್ಟ್ ಆಗಿ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲ ಕಲ್ತ್ವಿ. ಅದು ಕನ್ನಡ ಇಂಗ್ಲೀಷ್ ಎಲ್ಲ ಕಲ್ತ್ವಿ. ಕನ್ನಡದಲ್ಲಿ ರ್ಯಾಂಕ್ ನಾನು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಈ ಶೀಘ್ರ ಲಿಪಿನಲ್ಲಿ, ಕನ್ನಡ ಶೀಘ್ರ ಲಿಪಿನಲ್ಲಿ ರ್ಯಾಂಕ್ ಬಂದದ್ದು ನಾನೇ. ಎಲ್ಲೋ ಒಂದು ಮೂಲದ ಪ್ರಕಾರ ಕೇಳ್ಪಟ್ಟೆ, ಅವಾಗ ತಾವು ಕೆಲಸಕ್ಕೂ ಹೋದ್ರಿ ರೇಸ್ ಕೋರ್ಸಲ್ಲಿ, ತಾವು ಕೆಲಸ ಮಾಡ್ತಿದ್ರಿ ಅಂತ ಅಂದರೆ ಈ ಎಸ್ ಎಲ್ ಸಿ ಫೇಲ್ ಆಯ್ತಲ್ಲ, ಫೇಲ್ ಆದಮೇಲೆ ಸುಮ್ಮನೆ ಏನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಏನು ಮಾಡೋದು, ಕೆಲಸಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮೆಜಿಸ್ಟಿಕ್ನಲ್ಲಿ ಇದೆ ದೋಂಡುಸ ಸಿಲ್ಕ್ ಫ್ಯಾಕ್ಟ್ರಿ ಇತ್ತು ಗೊತ್ತಾ, ಕೇಳಿದ್ದೀನಿ ಸರ್. ಕೇಳಿ ಇರ್ಬೋದೇನೋ. ಅಲ್ಲಿ ಹೋಗಿ ಕೆಲಸ ಕೇಳ್ಕೊಂಡು ಹೋದ್ವಿ ನಾವು. ಅವರು ಒಂದು ಕಾಲು ರೂಪಾಯಿ ಒಂದು ದಿವಸಕ್ಕೆ, ಒಂದು ಡೇ ಪರ್ ಡೇ ಪರ್ ಡೇ ಒಂದು ಕಾಲು ಏನೋ ಕೊಡೋರು. 7 ಡೇಸ್ ಅಲ್ಲಿ ಕೆಲಸ ಮಾಡಿದ್ವಿ, ನಿಂತ್ಕೊಂಡು ವೀವಿಂಗ್ ಮಾಡೋದು, ಮಗ್ಗ ಮಗ್ಗ ವೀವಿಂಗ್ ಮಾಡೋದು. ಅದು ನಿಂತು ಒಂಥರ ತಲೆ ತೆಗೆದು ಬಿದ್ದೋದೆ ಒಂದು ದಿವಸ. ಸೊ ಆಮೇಲೆ ಅಲ್ಲಿ ಬಿಟ್ಟೆ. ಅದಾದಮೇಲೆ ಈ ಮಾಗಡಿ ರೋಡ್ನಲ್ಲಿ ಫೌಂಡ್ರಿಗಳಿದ್ದು,
ಫೌಂಡ್ರಿ ಗೊತ್ತಲ್ಲ, ಕೇಳಿದ್ದೀನಿ ಸರ್, ಕೇಳಿದ್ದೀನಿ ಸರ್. ಆ ಫೌಂಡ್ರಿನಲ್ಲಿ ಕಬ್ಬಿಣ ಚಚ್ಚೋದು ಹಾರ್ಡ್ವೇರ್ ಅವಾಗಿಂದ, ಅದು ಚಚ್ಚಕ್ಕೆ ಒಂದಷ್ಟು ದಿವಸ ಹೋದೆ, ಅದು ಬಿಟ್ಟೆ. ಆಮೇಲೆ ಟೈಪ್ ರೈಟಿಂಗ್ ಸಾಫ್ಟ್ವೇರ್ ಸೇರಿಕೊಂಡೆ ನಾನು. ಸೊ ಎಲ್ಲಿ ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವೋ ಅಥವಾ ಒಂದು ಪ್ರೇರಣೆ ಅಂತ ಹೇಳ್ತೀವೋ, ಎಲ್ಲಿ ಸರ್ ನಿಮಗೆ ಆ ಪಾಯಿಂಟ್ ಅನಿಸಿದ್ದು ಯಾವಾಗ? ಇಲ್ಲ ನಾನು ಇದು ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡ್ರೆ ಎಸ್ ಎಸ್ ಸಿನಲ್ಲಿ ತಗೋ. ಇಲ್ಲ, ಅದೇನಂದರೆ ಎಸ್ ಎಸ್ ಸಿ ಪಾಸ್ ಫೇಲ್ ಆಯಿತು, ಒಂದು ಸಬ್ಜೆಕ್ಟ್ ಕಟ್ ಪಾಸ್ ಮಾಡಿಕೊಂಡೆ. ಪಾಸ್ ಮಾಡಿದ್ಮೇಲೆ ಟೈಪ್ ರೈಟಿಂಗ್ ಸಾಫ್ಟ್ವೇರ್ ಆ್ಯಂಡ್ ಸ್ಟೆನೋಗ್ರಫಿ ಟ್ರೈನಿಂಗ್ ಅದು ಪಾಸ್ ಮಾಡಿಕೊಂಡೆ. ಪಾಸ್ ಆದಮೇಲೆ ನಾವು ನಮ್ಮ ಫ್ರೆಂಡ್ಸ್ ಒಂದು 5-6 ಜನ ಇದ್ವಿ, ನಾವೆಲ್ಲ ಹೋಗಿ ಎಂಪ್ಲಾಯ್ಮೆಂಟ್ ಕಾರ್ಡು ಮಾಡಿಸಿದ್ವಿ. ಒಂದೇ ಸರಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇತ್ತು ಅವಾಗ. ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದಾಗ ಅಲ್ಲಿ ಮಾಡಿಸ್ಬಿಟ್ಟು ಬಂದುಬಿಟ್ವಿ. ಬಂದು ಒಂದು 5-6 ತಿಂಗಳಿಗೇನೆ ಇಂಟ್ರೂ ಬಂದುಬಿಡ್ತು ಎಲ್ರಿಗೂ, ನಮ್ಮ ಫ್ರೆಂಡ್ಸ್ಗೆಲ್ಲ ಬಂತು ಕಾಲ್ ಫಾರ್. ಹಾಂ, ಇಂಟ್ರೂ ಸೆಂಟ್ರಲ್ ಜೈಲ್ ಟೈಪಿಸ್ಟ್ ಪೋಸ್ಟ್ಗೆ ಇಂಟ್ರೂ ಬಂತು, ನನಗೆ ಬಂದಿಲ್ಲ. ನನಗೆ ಆಶ್ಚರ್ಯ ಆಯ್ತು, ಏನು ಎಲ್ರಿಗೂ ಬಂದಿದ್ದು ನನಗೆ ಯಾಕೆ ಬರಲಿಲ್ಲ ಅಂತೇಳಿ. ಆಮೇಲೆ ಅವರೆಲ್ಲ ಇಂಟ್ರೂಗೆ ಹೋಗಿ ನಾನು ಬರಲ್ಲ ಅಂದೆ. ನಾನು ಬಾ ಅದಕ್ಕೇನಂದೆ, ಸರಿ ನಾನು ರೆಡಿಯಾಗಿ ಇಂಟ್ರೂಗೆ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು, ಅವಾಗಿನ್ನೂ ಜಸ್ಟ್ ಐ ವಾಸ್ 18. ಆ್ಯಕ್ಚುಯಲ್ ಡೇಟ್, ಹಾಂ ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತ್ ಪ್ರಕಾರ 18 ಕೂಡ ಆಗಿಲ್ಲ, ಮೀಸೆ ಗೀಸೆ ಗಡ್ಡ ಏನು ಬಂದಿರಲಿಲ್ಲ. ಆವಾಗ ಈವನ್ ಕಾಲಿಗೆ ಚಪ್ಪಲಿ ಹಾಕೋದು ಗೊತ್ತಿಲ್ಲ ನನಗೆ, ಏನೋ ಒಂದು ಶರ್ಟು ಒಂದು ಪ್ಯಾಂಟ್ ಅದೇ ಹಾಕ್ಕೊಳ್ಳೋದು ಅದನ್ನೇ ಹಾಕ್ಕೊಳ್ಳೋದು. ಇಂಟ್ರೂ ಹೋದ್ವಿ, ಇಂಟ್ರೂ ಒಳಗಡೆನೂ ಹೋದ್ವಿ ಸೆಂಟ್ರಲ್ ಜೈಲ್ ಒಳಗಡೆ, ಇಂಟ್ರೂ ಬಂದಿದೆ ಅಂತೇಳಿ. ಆಮೇಲೆ ಅವ್ರದ್ದೆಲ್ಲ ಅವರೆಲ್ಲ ಇಂಟ್ರೂ ಕಾರ್ಡ್ ಕೊಟ್ಟರು, ನಾನೆಲ್ಲ ಹಿಂದೆ ನಿಂತ್ಕೊಂಡೆ, ನಾನು ಇಂಟ್ರೂ ಇಲ್ವಲ್ಲ ಹಿಂದೆ ನಿಂತ್ಕೊಂಡೆ. ಆಮೇಲೆ ಅವರು ನಿಂದು ಅಂತ ಅಂದರು. ನಾನು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿದ್ದೆ, ಆದರೆ ಇಂಟ್ರೂ ಕಳಿಸಿದ್ದೀವಿ ಅಂದರು, ನನಗೆ ಇಂಟ್ರೂ ಬಂದಿಲ್ಲ ಸರ್. ಅಂದರೆ ನನಗೆ ಇಂಟ್ರೂ ಬಂದಿದೆ, ನನಗೆ ಯಾವುದೋ ಒಂದು ಅಡ್ರೆಸ್ ಕೊಟ್ಟಿದೆ ಅವರು ಕೊಡಲಿಲ್ಲ, ಮಿಸ್ ಆಗಿದೆ. ನನ್ನ ಹೆಸರು ಇದೆ. ಆಮೇಲೆ ಈಗ ಇಂಟ್ರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರೆಲ್ಲ ಬರೀ ಕನ್ನಡ ಓದಿದರು, ನಾನು ಕನ್ನಡ ಇಂಗ್ಲೀಷ್ ಎರಡೂ ಪಾಸ್ ಮಾಡಿದೆ. ಸೊ ನನಗೆ ಇಂಟ್ರೂ ಮಾಡಿಬಿಟ್ಟು ಅಲ್ಲೇ ಆರ್ಡ್ರ್ ಕೊಟ್ಬಿಟ್ರು, ಇಮಿಡಿಯೇಟ್ ಪರ್ಮನೆಂಟ್ ಕೆಲಸ ಡ್ಯೂಟಿ, ಅಲ್ಲೇ ಆರ್ಡ್ರ್ ಕೊಟ್ಟು ಈಗಲೇ ಜಾಯ್ನ್ ಆಗುವಂತ ಅವರೆ. ಏ ನನಗೇನು ಇಲ್ಲ, ನಾನು ಅವಾಗ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿ ಬಾಪೂಜಿ ನಗರ ತಿಳಿದ ಗೊತ್ತು ಸರ್, ಗಾಳಿ ಆಂಜನೇಯ, ಗಾಳಿ ಆಂಜನೇಯ ಅಲ್ಲೋಗಿ ನಾನು ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಬರ್ತೀನಪ್ಪ ಅಂತ ಅಂದೆ. ನಾಳೆ ಬರ್ತೀನಿ ಸರ್ ಅಂದೆ. ಆಯಿತು ಅಂದರು. ಅಲ್ಲೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಬೆಳಿಗ್ಗೆ ಡ್ಯೂಟಿಗೆ ಹೋದೆ ನಾನು. ಸ್ವಲ್ಪ ಇದು ಯಾವ ಇಸ್ವಿ ಸರ್, ಯಾವ ಟೈಮ್ ಸರ್? 72 ಫೆಬ್ರವರಿ. ಅವಾಗ ಇನ್ನೂ 18 ಇಯರ್ಸ್ ಕೂಡ ಆಗಿ 18 ಇಯರ್ಸ್ ಆಗಿಲ್ಲ ಇನ್ನು. ನಮಗೆ ಈ ಸರ್ಟಿಫಿಕೇಟ್ ಪ್ರಕಾರ ಒಂದು 2-3 ವರ್ಷ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಇನ್ನೂ ನನಗೆ 18 ಇಯರ್ಸ್ ಆಗಿಲ್ಲ, ಕೆಲಸ ಸಿಕ್ಕಬೇಕು. ಓಕೆ, ಆ ಕೆಲಸದ ಅಂದರೆ ಮೊದಲನೇ ಕೆಲಸ ಕೆಲಸ ಸಿಕ್ಕಿದ ಮೇಲೆ ಏನಾಯಿತು, ಒಂದೇ ಸಾರಿ 250 ರೂಪಾಯಿ ಸಂಬಳ ರೀ. ಆಗ ಎಲ್ಲಿಂದ ಎಲ್ಲಿಗೆ ಏನಿದು, ನಮಗೆ ತಿನ್ನಕ್ಕೆ ಇಟ್ಟಿಲ್ದಿರೋರಿಗೆ, ಗತಿ ಇಲ್ದಿರೋರಿಗೆ ಒಂದೇ ಸಾರಿ 250 ರೂಪಾಯಿ ಅಂದರೆ ದೊಡ್ಡದಲ್ವಾ? ಅಂದರೆ ಸರ್ 1 ರೂಪಾಯಿ ಪರ್ ಡೇ ನಮಗೆ ಕೆಲಸ ಮಾಡ್ತೀವಿ. ಈ ಬೆಂಗಳೂರಿಂದ ನನಗೆ ಚಾರ್ಜ್ ಕಾಸಿಲ್ಲ, ನಮ್ಮೂರು ಇಲ್ಲಿಗೆ 35 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಿದ್ದೆ ನಾನು. ನಡ್ಕೊಂಡು ಬಸ್ ಚಾರ್ಜ್ಗೆ, ಅವಾಗ ಬಸ್ ಚಾರ್ಜ್ ಬಸ್ಗೆ ಹೋಗ್ತಿರಲಿಲ್ಲ ಬಿಡಿ, ಬಸ್ಗೆ 1 ರೂಪಾಯಿ ತಗೊಳ್ಳೋರು. ಇದು ಲಾರಿ, ಅದು ಮರಳು ಲಾರಿ, ಮರಳು ಲಾರಿಗೆ 25 ಪೈಸ, ಅಷ್ಟು ಕೂಡ ನಮ್ಮ ಹತ್ರ ಇರ್ತಿರಲಿಲ್ಲ. ಅದಕ್ಕೆ ನಾನು ಯಾರು ಕೇಳೋದು, ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗೋದು. ಎಷ್ಟೊತ್ತು ನಡೀತಿದ್ರಿ ಸರ್? ಏ ಒಂದು 4 ಅವರ್ಸಲ್ಲಿ ಹೊರಟೋಗ್ತಿದ್ವಿ. 4 ಅವರ್ಸ್ ಫಾಸ್ಟ್ ನಡೀತಿದ್ವಿ. ನಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಒಂದಷ್ಟೊತ್ತು ಓಡೋದು, ಒಂದಷ್ಟು ನಡ್ಕೊಂಡು ಹೋಗೋದು, ಹಂಗೆ ಹೋಗ್ಬಿಡ್ತಿದ್ವಿ. 35 ಕಿಲೋಮೀಟ್ರ್ ನಡ್ಕೊಂಡು 4 ಅವರ್ಸಲ್ಲಿ ಹೊರಟೋಗ್ತಿದ್ವಿ ನಾವು. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಆಮೇಲೆ ಕೆಲಸ ಸಿಕ್ಕಿದ ಮೇಲೆ ನಾನು ಎಲ್ಲ ಫ್ರೆಂಡ್ಸ್ಗಳಿಗೂ ಫೋನ್ ಮಾಡಿದೆ, ಏಯ್ ನೀವು ಏನಾದ್ರು ದುಡ್ಡು ಬೇಕಾ ನನ್ನ ಹತ್ರ ಬಂದ್ರಯ್ಯ ಅಂತ. ಏನು ಮಾಡೋದು, ಒಂದೇ ಸಾರಿ 250 ರೂಪಾಯಿ ಸಿಕ್ಬಿಡ್ತಲ್ಲ. ಎಲ್ರಿಗೂ 5-5 ರೂಪಾಯಿ ಕೊಡ್ತಿದ್ದೆ ಫ್ರೆಂಡ್ಸ್ಗೆ. ಅವ್ರಿಗೆ ಅದರಲ್ಲಿ ಕಂಚಿ ವರ್ದಯ್ಯ ಅಂತ ನಮ್ಮೂರು ನನ್ನ ಇಬ್ಬರು ಕ್ಲಾಸ್ಮೇಟ್ಸು. ಅವನು ಬಿ ಎ ಆನರ್ಸ್ ಓದ್ತಾಯಿದ್ದ, ನಂದು ಫೇಲ್ ಆಗೋಯ್ತಲ್ಲ ಅವ್ನು ಸೇರ್ಕೊಂಡು ಓದ್ತಾಯಿದ್ದ. ಅವನಿಗೆ 5 ರೂಪಾಯಿ ಕೊಡ್ತಿದ್ದೆ. ಅವನೊಂದು ಸಾರಿ ಬಂದ, ಏಯ್ ನನಗೆ 5 ರೂಪಾಯಿ ಆಗೋಲ್ಲ ಕಣ, ಎಷ್ಟು ಕೊಡ್ಬೇಕಿಲ್ಲಪ್ಪ, 10 ರೂಪಾಯಿ ಕೊಡು ನನಗೆ. ಆಯಿತು ಬಿಡು, ಇಂಕ್ ತಗೋಬೇಕು ಕಣೋ, ನನಗೆ ಇಂಕು ಮಸಿ ಅದೇನೇನು ತಗೋಬೇಕಲ್ಲ, ಆಯ್ತಪ್ಪ 10 ರೂಪಾಯಿ ಕೊಡ್ತೀನಿ ಅಂತ. ಪ್ರತಿ ತಿಂಗಳು 1ನೇ ತಾರೀಕು ಬಂದವ್ರು ದುಡ್ಡು ಇಸ್ಕೊಳಕ್ಕೆ ಸಂಬಳ ಥರ. ಆ ಮಾರ್ನಿಸ್ ಕಾಲೇಜ್ ಗೇಟು ಆಪೋಸಿಟು ಗೇಟ್ ಇತ್ತು ಸೆಂಟ್ರಲ್ ಜೈಲ್ಗೆ. ಗೊತ್ತು ಸರ್. ಆಮೇಲೆ ಅದು ಮಾತಾಡ್ತಾ, ಏನು ಡಿಗ್ರಿ ಮಾಡಿದ್ಮೇಲೆ ಏನು ಮಾಡ್ತಿಲ್ಲ ಅಂದೆ ನಾನು. ಏನಾನ ಎ ಎಸ್ ಕಟ್ತೀನಿ ಕಣೋ ಅಂದ. ಹೌದಾ, ಎ ಎಸ್? ಹಾಂ, ನನಗೆ ಜ್ಞಾನೋದಯ ಆಯಿತು. ಓ ಎ ಎಸ್ಸು,
ಆವಾಗ ಮೊದಲು ನಾನು ಅಂದ್ಕೊಂಡಿದ್ದೆ ಏನಂದರೆ, ಬಡವ್ರ ಸೇವೆ ಮಾಡ್ಬೇಕಾದ್ರೆ ಆವಾಗ ಅಮೂಲ್ದಾರ್ ಆಗಬೇಕು ಅಂತಿದ್ರು. ಬಡವ್ರ ಸೇವೆ ಮಾಡೋಕ್ಕೆ ಅದೊಂದು ಆಸೆ ನಮಗೆ, ಬಡವ್ರ ಸೇವೆ ಮಾಡೋಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ. ಅವನು ಅಷ್ಟೊತ್ತಿಗೆ ನಾನು ಐ ಎ ಎಸ್ ಕಟ್ತೀನಿ ಅಂದಲ್ಲ, ನನಗೊಂಥರ ಇದಾಯಿತು, ಏ ಹೆಂಗೋ ಕಟ್ಟೋದು ಅಂತ ಕೇಳಿದೆ ನಾನು. ಅವನ್ನೆಲ್ಲ ಹೇಳ್ದ, 21 ವರ್ಷ ಆಗಿರಬೇಕು, 26 ಇರಬೇಕು, ಆಮೇಲೆ ಡಿಗ್ರಿ ಆಗಿರಬೇಕು, ಇದೆಲ್ಲ ಹೇಳ್ದ. ನಾನೆಲ್ಲ ಕೇಳ್ಕೊಂಡು ಅವತ್ತು 1 ಮಾತಾಡಿದ್ವಿ. ವಾಪಸ್ ಬಂದು ಟೈಪ್ ರೈಟಿಂಗ್ ಮಿಷಿನ್ ಮೇಲೆ ಕುತ್ಕೊಂಡು ಅವತ್ತೆಲ್ಲ ಕೆಲಸ ಮಾಡಿಲ್ಲ. ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಪಿ ಯು ಸಿ ಸೇರಿಕೊಂಡು ಡಿಗ್ರಿ ಮಾಡಿ ಎಷ್ಟು ವರ್ಷಕ್ಕೆ ನಾನೊಂದು, ಅವಾಗೇನು 18 ಅಲ್ಲ ನನಗೆ, ಎಷ್ಟು ವರ್ಷಕ್ಕೆ ನಾನು ಡಿಗ್ರಿ ಆಗ್ಬೋದು, ಯಾವ ಐ ಎ ಎಸ್ ಹೆಂಗೆ ತಗೋಬೋದು ಅಂತೇಳಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಹೋಗಿ ಈವ್ನಿಂಗ್ ಕಾಲೇಜು ಯಾವುದು ವಿಶ್ವೇಶ್ವರಪುರಂ, ಹಾಂ ವಿವಿಪುರಂ, ವಿವಿಪುರಂ ಈವ್ನಿಂಗ್ ಕಾಲೇಜಲ್ಲಿ ಸೇರಿಕೊಂಡೆ. ಅಲ್ಲಿ ಸೇರಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಈವ್ನಿಂಗ್ ಕಾಲೇಜ್, ಬೆಳಗ್ಗೆ ಕೆಲಸ ಸಂಜೆ ಓದು. ಹಂಗೆ ಅಲ್ಲಿ ಆಮೇಲೆ ಇನ್ನೊಂದು ಏನಂದರೆ, ನಮಗೆ ಎಷ್ಟು ಆವಾಗ ತಿಳುವಳಿಕೆ ಇಲ್ಲ ಅಂದರೆ, ಒಂದೇ ಡ್ರೆಸ್ಸು, ಕಾಲಿಗೆ ಚಪ್ಪಲಿ ಹಾಕ್ತಿರ್ಲಿಲ್ಲ, ಗೊತ್ತಿಲ್ಲ ನಮ್ಗೆ ಚಪ್ಪಲಿ ಹಾಕೊಂಡು ಹೋಗ್ಬೇಕು ಕೆಲಸಕ್ಕೆ ಅಂತ. ಆಮೇಲೆ ಒಬ್ಬರು ಅಲ್ಲಿ ಬೈಲಪ್ಪ ಅಂತ ಒಬ್ಬ ಕ್ಯಾಶಿಯರ್ ಇದ್ದರು ಸೆಂಟ್ರಲ್ ಜೈಲ್, ಅವ್ರು ನಾನು ಕರೆದ್ರು, ನೋಡು ನೀನು ಇನ್ನೊಂದು ಡ್ರೆಸ್ ತಗೋ, ಒಂದೊಂದು ದಿವಸ ಒಂದು ಡ್ರೆಸ್ ಹಾಕೊಂಡು ಬಾ, ಕಾಲಿಗೆ ಚಪ್ಪಲಿ ಹಾಕು ಅಂತ. ಏ ಈಗ ದುಡ್ಡಿಲ್ಲ ರೀ, ಸಂಬಳ ತಗೊಂಡು ತಗೊಳ್ತೀನಿ ಬಿಡ್ರಿ ಅಂತ. ಆಮೇಲೆ ಸಂಬಳ ತಗೊಂಡು 10 ಡ್ರೆಸ್ ತಗೊಂಡೆ. ಅವತ್ತು ಶೂ ಹಾಕುತ್ತು ಕಳೀಲಿಲ್ಲ, ಆಮೇಲೆ ನಿಲ್ತಾ ಇಲ್ಲ. ಹಾಂ ಚಪ್ಪಲಿ ಹಾಕಿ ನಾನು ಶೂನೆ ಹಾಕ್ತೀನಿ ಅಂತ ಶೂ ಹಾಕೊಂಡೆ. ಸರ್ ಹೇಗಿತ್ತು ಸರ್ ಸೆಂಟ್ರಲ್ ಜೈಲಲ್ಲಿ ಕೆಲಸದ ಅನುಭವಗಳು? ಮೊದಲನೇ ಸಂಬಳ ನೀವು ತೊಗೊಂಡಿದ್ದು ಅದೇ ಖುಷಿ. ಮೊದಲನೇ ಸಂಬಳ ತಗೊಂಡು ನಮ್ಮ ತಂದೆಗೆ ಹೇಳಿದೆ, ಅವ್ರು ಖುಷಿಯೋ ಖುಷಿಯೋ ನನ್ನ ಮಗನಿಗೆ ಕೆಲಸ ಸಿಕ್ಬಿಡ್ತು ಈಗ ಅಂತ. ಮದ್ದೂರಮ್ಮ ನಮ್ಮ ಮನೆ ದೇವರು, ಮದ್ದೂರಮ್ಮ. ಆ ಮದ್ದೂರು ಜಾತ್ರೆ ಬಂತು, ಆ ಜಾತ್ರೆಗೆ ಹೋಗಿ, ಅವಾಗೆಲ್ಲ ಜಾತ್ರೆಗೆ ಹೋದರೆ ಈಗ ಹೋಟ್ಲಲ್ಲಿ ರೂಮ್ ಮಾಡೋದು ಅವೆಲ್ಲ ಇಲ್ಲ, ರೋಡಲ್ಲೇ ಮಲ್ಕೊಳ್ಳೋದು ರೋಡಲ್ಲೇ. ಅಂದರೆ ಹೆಂಗೆ ಅಂದರೆ, ಮದ್ದೂರಮ್ಮ ಒಳೆಯಿಂದ ಬರ್ತಾಳೆ ಬೆಳಿಗ್ಗೆ, ಬೆಳಗಿನ ಜಾವ ರಕ್ತ ತುಳ್ಕೊಂಡು ಬರ್ತಾಳೆ. ನಾವು ಅದೇ ರೋಡಲ್ಲಿ ಕಾಯ್ಕೋಬೇಕಲ್ಲ, ನಾವು ಅಂಗಡಿ ಮುಂದೆ ಕೂತ್ಕೊಳ್ಳೋದು ಹಂಗೆ ನಿದ್ದೆ ಮಾಡಿಕೊಂಡು. ಸೊ ಆ ದೇವ್ರನ್ನ ನೋಡಿಕೊಂಡು, ಆಮೇಲೆ ಕೊಂಡ ನೋಡಿಕೊಂಡು, ಅಲ್ಲೇ ಅಡುಗೆ ಮಾಡಿಕೊಂಡು, ಪಾತ್ರೆ ಗೀತ ತಗೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಆಮೇಲೆ ಬರ್ತಿದ್ವಿ. ಫಸ್ಟು ಸಂಬಳ ತಗೊಂಡು ಅಲ್ಲಿ ಹೋಗಿದ್ವಿ ತಂದೆ ತಾಯಿ ನಾನು. ಓಕೆ, ಎಷ್ಟು ಖುಷಿ ಇದ್ರು ಸರ್ ಅಪ್ಪ? ಭಾಳ ಖುಷಿ ಇದು. ಮತ್ತು ಯಾಕೆ ಅಂತಂದರೆ, ಏನು ತೊಗೊಂಡೋಗಿದ್ರಿ ಸರ್ ಮನೆಗೆ ಸಂಬಳ ಬಂದಲ್ಲಿ ಫಸ್ಟ್? ಈ ಅದೆಲ್ಲ ಗೊತ್ತಿಲ್ಲ ನಮಗೆ, ಸ್ವೀಟ್ ತೊಗೊಂಡೋಗ್ಬೇಕು ಅವೆಲ್ಲ ಗೊತ್ತಿಲ್ಲ. ಸಂಬಳ ತಗೊಂಡೋಗಿ ಫಸ್ಟ್ ಸಂಬಳ ನಾನು ಟ್ರೈನ್ ಹತ್ತದೆ ಕೇತುವಳ್ಳಿ ಅಂತ, ಇದೆ ಗೊತ್ತಾ? ಗೊತ್ತು ಸರ್. ಆ ಕೇತುವಳ್ಳಿಗೆ ನಮ್ಮೂರು ಪಕ್ಕನೇ, ಅಲ್ಲಿ ಬಂದು ನಮ್ಮ ತಂದೆ ತಾಯಿ ಇಬ್ಬರು ಹತ್ತಿದ್ರು ಟ್ರೈನು, ನಾನು ಅವ್ರಿಗೆ ಸಂಬಳ ಎಲ್ಲ ಕೊಟ್ಬಿಟ್ಟೆ ಅಷ್ಟೇ. ಸೊ ಇದು ಸರ್ ನೋಡಿ ಸರ್, ಗೊತ್ತಿಲ್ಲ ನಮಗೇನು, ಖುಷಿ ಅಲ್ವಾ? ಫಸ್ಟ್ ಟೈಮ್ ನಾವು ಸಂಪಾದನೆ, ಫಸ್ಟ್ ಟೈಮ್ ಸಂಪಾದನೆ ಮಾಡಿತು. 7.5 ಬಂದು 7.5 ಬಂದಿತ್ತು ದೊಡ್ಡ ಸಸಿಲ್ ಫ್ಯಾಕ್ಟ್ರಿಲಿ. ಓ ಅವಾಗ ಅದು ಫಸ್ಟ್ ಸಂಬಳ ನಮ್ಮದು. ಓ ಆಮೇಲೆ ಇದು ಇದು ದೊಡ್ಡ ಸಂಬಳ, ಒಂದು ಸರ್ ಒಂದು ಕೆಲಸ ಒಂದು ಇದಂತ ಇದಾಗಿದ್ದು ಸೂಪರ್ ಸರ್. ಸರ್ ಐ ಎ ಎಸ್ ಕನ್ನಡದಲ್ಲೇ ಮಾಡಬೇಕು ಅಂತ ಅಂದರೆ ನಮಗೊಂದೊಂದು ಹೆಮ್ಮೆ ಗರ್ವ ಗೌರವ ಮೂರು ನಿಮ್ಮ ಮೇಲೆ, ಯಾಕೆಂದರೆ ಕನ್ನಡದಲ್ಲಿ ಐ ಎ ಎಸ್ ಮಾಡಿದಂಥ ಅಧಿಕಾರಿ ನಮ್ಮ ಶಿವರಾಮ್ ಸಾಹೇಬರು. ಇಲ್ಲ ಆಮೇಲೆ ಏನಾಯಿತು, ನಾನು ಇಲ್ಲಿ ಇದ್ದಾಗೇನೆ ಪೊಲೀಸ್ಗೆ ಇಂಟರ್ವ್ಯೂ ಕರೆದ್ರು ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಸಿ ಎ ಡಿ ಬ್ರ್ಯಾಂಚು ಇಂಟೆಲಿಜೆನ್ಸ್ಗೆ. ಇಲ್ಲಿ ನೀವು ಜೈಲಲ್ಲಿ ಕೆಲಸ ಮಾಡ್ತಿರ್ಬೇಕು? ಮಾಡ್ತಾ ಇರ್ಬೇಕಾದ್ರೆ ಆಮೇಲೆ ನಾವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಹೋದ್ವಿ, ಹೋದೆ. ಅಲ್ಲಿ ದುಡ್ಡು ಕೊಟ್ಟರೆ ಇಂಟರ್ವ್ಯೂ ಕೊಡ್ತಾಯಿದ್ರು ಅವಾಗ, ಅವಾಗ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ. ಹೋದರೆ ಅಲ್ಲಿ ಯಾರೂ ಇಲ್ಲ, ನಾವು ಇಂಟರ್ವ್ಯೂ ಇದರಲ್ಲಿ ಮಧ್ಯಾಹ್ನ ಊಟ ಟೈಮಲ್ಲಿ ಹೋಗಿದ್ವಿ, ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ಹಿಂದ್ಗಡೆಯಿಂದ ಎಂಟ್ರಿ ಸೂಳೆ ಪೊಲೀಸ್ ಸ್ಟೇಷನ್ ಹತ್ರ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜು, ಹಿಂದ್ಗಡೆಯಿಂದ ಎಂಟ್ರ್ ಆದರೆ ಒಬ್ಬರೂ ಗತಿಯಿಲ್ಲ, ಎಲ್ಲ ಟೇಬಲ್ ಮೇಲೆಲ್ಲ ಇದು ಸ್ಪ್ರೆಡ್ ಆಗಿತ್ತು, ಅದು ಇದು ಎಲ್ಲ ಪೇಪರ್ಸ್ಗಳೆಲ್ಲ ಬಿದ್ದಿದ್ದು. ಇನ್ನೇನಂತ ಸುಮ್ಮನೆ ಹಿಂಗೆ ನೋಡ್ಕೊಂಡು ನಿಂತಿದ್ವಿ. ಅಲ್ಲಿ ನೋಡಿದ್ರೆ ಅಲ್ಲೊಂದು ಪೇಪರ್ ಇದೆ, ಆ ಲಿಸ್ಟ್ನಲ್ಲಿ ನನ್ನ ಹೆಸರಿದೆ. ಸರಿಕೆ, ಆಲ್ರೆಡಿ ಅವರು ಪೊಲೀಸ್ಗೆ ನನ್ನ ಹೆಸರು ರೆಫರ್ ಮಾಡಿದ್ದಾರೆ ನೋಡಿ ಹೆಂಗೆ ಇಲ್ಲಿ ನೋಡಿ ಸರ್. ಹಾಂ ಇಲ್ಲಿ ನನಗೆ ಇಂಟರ್ವ್ಯೂ ಬರದೆ ನಾನು ಇಂಟರ್ವ್ಯೂಗೆ ಹೋಗಿ ಸೆಲೆಕ್ಷನ್ ಆದೆ. ಅಲ್ಲಿ ಹೋದೆ ಇಂಟರ್ವ್ಯೂ ಹಾಕ್ಸ್ಕೊಳ್ಳೋಕ್ಕೆ ಇಂಟರ್ವ್ಯೂಗೆ ರೆಡಿ ಆಗಿದೆ ಅದು ಪೊಲೀಸ್ ರಿಪೋರ್ಟ್ರು. ಸರಿ, ಇಂಟರ್ವ್ಯೂಗೆ ಹೋದೆ ಪೊಲೀಸ್ ರಿಪೋರ್ಟಾಗಿ ಸೆಲೆಕ್ಷನ್ ಆಯಿತು. ಆವಾಗ ನಾನು ಪೊಲೀಸ್ ಅಧಿಕಾರಿ ಆಗಬೇಕು ಅಂತ, ಅಲ್ಲಿ ಪೊಲೀಸ್ನಲ್ಲಿ ಓದಿ ಸೇರ್ಕೊಂಡಲ್ಲ ಐ ಪಿ ಎಸ್ ಆಗಬೇಕು ಅಂತ ಕನಸು, ಓದಕ್ಕೆ ಸ್ಟಾರ್ಟ್ ಮಾಡಿದೆ ಐ ಪಿ ಎಸ್. ಹಾಂ ಐ ಪಿ ಐ ಎ ಎಸ್ ಐ ಪಿ ಎಸ್ ಓದಬೇಕು ಅಂತ ಹೇಳಿ. ನಾನು ಸಬ್ ಇನ್ಸ್ಪೆಕ್ಟ್ರಿಗೆ ಆಗ್ತಿರಲಿಲ್ಲ ಅಲ್ಲಿ,
ನನಗೆ ಐ ಡೋಂಟ್ ವಾಂಟ್ ಟು ಬಿಕಮ್ ಸ ಡೈರೆಕ್ಟರ್, ಐ ವಾಂಟ್ ಟು ಬಿಕಮ್ ಅನ್ ಐ ಪಿ ಎಸ್ ಆಫೀಸರ್. ಫಸ್ಟ್ ಟೈಮು ನಾನು ಇಂಗ್ಲೀಷ್ನಲ್ಲಿ ಬರೆದೆ ಫಸ್ಟ್ ಟೈಮ್. ಆಮೇಲೆ ಆವಾಗ ಕೊತ್ತಾರಿ ಕಮಿಟಿ ರಿಪೋರ್ಟು ಇಂಪ್ಲಿಮೆಂಟ್ ಆಗಿತ್ತು. ಕೊತ್ತಾರಿ ಕಮಿಟಿ ರಿಪೋರ್ಟ್ ಏನಪ್ಪ ಅಂದರೆ 14 ಭಾಷೆಯಲ್ಲೂ ಕೂಡ ನೀವು ಬರಿಬೋದು ಐ ಎ ಎಸ್ ಎಕ್ಸಾಮ್ ಅಂತ. ಆಮೇಲೆ ನಾನು ಯಾಕೆ ಬರಿಬಾರ್ದು ಅಂದರೆ ಆವಾಗ ನಮ್ಮ ಭಾಷೆಯಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೆ ಆದರೆ ಬರೆದ್ರಿ ಎಷ್ಟು ಹೆಮ್ಮೆ ಅನ್ನಿಸ್ತು ಸರ್ ನಿಮಗೆ ವೈಯಕ್ತಿಕವಾಗಿ? ಇಲ್ಲ ಅದೇನಾಯಿತು, ಇನ್ನೊಂದು ಏನಂದರೆ ಕೆ ಎಸ್ ಬರೆದೆ ಆವಾಗೆಲ್ಲ ಬಿಗಿನಿಂಗು ಕನ್ನಡದಲ್ಲಿ ಬರೆಯೋದು. ಸೊ ಕೆ ಎಸ್ ಪಾಸ್ ಆಗೋಯ್ತು, ಪಾಸಾಗಿ ಡಿ ವೈ ಎಸ್ ಪಿ ಆಗಿ ಸೆಲೆಕ್ಷನ್ ಆಯಿತು. ಡಿ ವೈ ಎಸ್ ಪಿ ಆಗಿ ನಾನು ಮೈಸೂರು ಟ್ರೈನಿಂಗ್ ಹೋದೆ, ಇಲ್ಲಿ ಬಿಟ್ಟು ಇಂಟೆಲಿಜೆನ್ಸ್ ಬಿಟ್ಟು. ಆಮೇಲೆ ಅಲ್ಲಿ ಎಕ್ಸಾಮ್ ತೊಗೊಂಡು ಇನ್ನೊಂದು ಎಕ್ಸಾಮ್ ತೊಗೊಂಡೆ, ಕೆ ಎಸ್ ಇನ್ನೊಂದು ಬರೆದಿದ್ದೆ, ಅದರಲ್ಲಿ ಫಸ್ಟ್ ರ್ಯಾಂಕು ನಾನು. ಅದರಲ್ಲಿ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಷನ್ ಆಯಿತು. ಅದಕ್ಕೆ ಹೋಗಿಲ್ಲ, ಅಷ್ಟೊತ್ತಿಗೆ ಐ ಎ ಎಸ್ ಬರೆದಿದ್ದಲ್ಲ ಸೆಲೆಕ್ಷನ್ ಆಯಿತು. ಪೊಲೀಸ್ನಲ್ಲಿದ್ದಂಗೆ ಸೆಲೆಕ್ಷನ್ ಆಯಿತು, ಡಿ ವೈ ಎಸ್ ಪಿ ಇದ್ದಾಗೆ ಐ ಎ ಎಸ್ ಸೆಲೆಕ್ಷನ್ ಆಯಿತು. ಮೈಸೂರಿಗೆ ಹೋದೆ ಟ್ರೈನಿಂಗ್. ಟ್ರೈನಿಂಗ್ ಅನುಭವ ಕೂಡ ಸರ್? ಟ್ರೈನಿಂಗ್ ಅದು ಭಾರತ ದೇಶದಲ್ಲೇ ಅದೊಂದು ಅದ್ಭುತವಾದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದು ಹೈಯೆಸ್ಟ್ ಟ್ರೈನಿಂಗ್ ಬಾಡಿ ಅಲ್ವಾ. ನಮಗೇನೋ ಖುಷಿ ನಮಗೆ, ಏಕೆಂದರೆ ಕನ್ನಡ ಇಂಗ್ಲೀಷ್ ಸರಿಯಾಗಿ ಬರ್ತಿರಲಿಲ್ಲ, ಓದ್ಕೊಂಡು ಬರಿತಿದ್ವಿ, ಅಲ್ಲೋಗಿ ಕಲ್ತ್ಕೊಂಡ್ವಿ ನಾವು ಮತ್ತೆ ಕಲಿಕೆ. ಹ್ಞೂ, ಯಾಕೆ ಅಂತಂದರೆ ಈ ಜಾಸ್ತಿ ಫ್ಲೂಯೆಂಟಾಗಿ ಬರ್ತಿರಲಿಲ್ಲ. ಕರೆಕ್ಟ್, ಅದು ನಮ್ಮ ಭಾಷೆ ನಾವು ಕಾನ್ಫಿಡೆಂಟಾಗಿ ಮಾತಾಡೋಕೆ ಅಷ್ಟು ಮಾತಾಡೋಕ್ಕಾಗ್ತಿರಲಿಲ್ಲ. ಸೊ ಅಲ್ಲೋಗಿ ಕಲ್ತ್ಕೊಂಡ್ವಿ. ಬಟ್ ಅಲ್ಲಿ ಟ್ರೈನಿಂಗೇ ಡಿಫ್ರೆಂಟ್ ಆಗಿರ್ತದೆ, ತುಂಬ ಚೆನ್ನಾಗಿರ್ತದೆ, ಭಾಳ ಖುಷಿ ಆಯಿತು ಟ್ರೈನಿಂಗು. ಆಮೇಲೆ ಎಲ್ಲ ಟ್ರೈನಿಂಗ್ ಮುಗೀತು ಬೆಂಗಳೂರು ಸರ್. ಟ್ರೈನಿಂಗ್ ಮುಗಿದ ಮೇಲೆ ಕರ್ನಾಟಕ ಸಿಗೋದು ಭಾಳ ಕಷ್ಟ, ಅಪರೂಪ, ಅದಕ್ಕೆ ಜಾಸ್ತಿ ಪೋಸ್ಟಿಂಗ್ಗಳೆಲ್ಲ. ಬಟ್ ನಾನೇ ಫಸ್ಟ್ ಮ್ಯಾನ್ ಇದ್ದೆ, ಕರ್ನಾಟಕ ಸಿಗೋಗಿತ್ತು. ನಿಜವಾಗ್ಲು ಏನು ಡೆಸ್ಟಿನಿ ಸರ್? ಅದು ಅದೃಷ್ಟ ಅಂದರೆ ಅದೃಷ್ಟ. ಇದು ಐ ಎ ಎಸ್ ಪಾಸ್ ಮಾಡ್ಬೋದು, ಆದರೆ ಕರ್ನಾಟಕಕ್ಕೆ ಬರೋದು ಭಾಳ ಕಷ್ಟ. ಏಕೆಂದರೆ ಇದು ಅದರಲ್ಲಿ ಮೆರಿಟ್ ಮೇಲೆ ಕೊಡ್ತಾರೆ, ಒಂದು ಸಾರಿ ಸಿಕ್ಕರೂ ಸಿಕ್ತು, ಇಲ್ಲದೇ ಬೇರೆ ಸ್ಟೇಟ್ ಕೊಟ್ಟೋಗ್ಬೇಕು. ಓಕೆ, ಅದು ನಮ್ಮ ಅದೃಷ್ಟ. ಕರ್ನಾಟಕದಲ್ಲಿ ಸೇವೆ ಮಾಡಬೇಕು, ಕರ್ನಾಟಕದ ಜನರನ್ನ ಸೇವೆ ಮಾಡಬೇಕು ಅನ್ನೋ ಅದೃಷ್ಟ ಆಯಿತು, ಬಂದ್ಬಿಟ್ಟೆ. ಎಲ್ಲರೂ ಟ್ರೈನಿಂಗ್ ಮಾಡ್ತೀವಿ, ಟ್ರೈನಿಂಗ್ ಕಡೆ ನನಗೇನಂತ ಗಮನ ಇರಲಿಲ್ಲ. ನಾನು ವಾಪಸ್ ಹೋದ್ಮೇಲೆ ಬಡವ್ರ ಕೆಲಸ ಹೇಗೆ ಮಾಡಬೇಕು ಅಂತೇಳಿ ಅದು ಯೋಚನೆ ಮಾಡ್ತಾಯಿದ್ವಿ. ಆವಾಗಿಂದ ಯಾವ್ಯಾವ ಆಫೀಸರು ಹೆಸರು ಗಳಿಸಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಐ ವಾಸ್ ಪ್ರಿಪೇರಿಂಗ್. ಬರೋಡಾದಲ್ಲಿ ಒಬ್ಬರು ಗುಜರಾತಲ್ಲಿ ಜಗದೀಶನ್ ಅಂತ ಅಂದ್ಬಿಟ್ಟು ಐ ಎ ಎಸ್ ಆಫೀಸರ್, ಅವ್ರದ್ದೆಲ್ಲ ಕತೆ ಓದ್ತಾಯಿದ್ದೆ. ಬೆಳಿಗ್ಗೆ ಎದ್ದು ಹೆಣ್ಮಕ್ಳ ಹತ್ರ ಹೋಗಿ ಕೂತ್ಕೊಳ್ಳೋರಂತೆ, ಏನು ಇದಿಡಿಯೋರಲ್ಲ, ಏನು ನೀರಿಡಿಯೋಕ್ಕೆ ನಲ್ಲಿ ಬೋರ್ವೆಲ್ಲೋನಲ್ಲಿ ಅಲ್ಲೋಗಿ ಕೂತ್ಕೊಳ್ಳೋದು, ಇವರು ಅವ್ರನ್ನ ಮಾತಾಡ್ಸೋದು, ಸಮಸ್ಯೆ ಬಗೆಹರಿಸೋದು, ಅಂದರೆ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸು. ಹಾಂ, ಅವೆಲ್ಲ ನಾವು ಯಾರ್ಯಾರು ಆಫೀಸರ್ಸು ಎಷ್ಟೆಷ್ಟು ಹೆಸರು ಗಳಿಸಿದ್ದಾರೆ ಅದನ್ನು ನಾನು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ಭಾಳ ಗಮನ ಇತ್ತು. ಇನ್ನು ಜೀವನದಲ್ಲಿ ಎರಡು ಗುರಿ, ಒಂದು ಐ ಎ ಎಸ್ ಅಧಿಕಾರಿ ಆಗಬೇಕು, ಮತ್ತೊಂದು ಸಿನಿಮಾ ನಟ ಆಗಬೇಕು. ಇವೆರಡು ನನ್ನ ಜೀವನದಲ್ಲಿ ಟಾರ್ಗೆಟು. ನಾನು ಡಿ ವೈ ಎಸ್ ಪಿ ಆಯಿತು ಅಂತೇಳಿ ನಮ್ಮ ತಾಯಿಗೆ ಹೋಗಿ ಹೇಳಿದ್ರೆ, ನಮ್ಮ ತಾಯಿ ಏನು ಹೇಳಿದ್ರು ಗೊತ್ತಾ, ಏ ಅದು ಬೇಡ ಮಗ, ಇನ್ನೊಂದು ಅದೇನು ಹೇಳ್ತೀಯಲ್ಲ ಅದನ್ನಾಗು. ಇಷ್ಟ ಅಮಾಯಕರು. ಹಾಂ, ನಮ್ಮ ತಾಯಿ ಭಾಳ ನನಗೆ ಏನು ಕನಸು ಹೇಳ್ತಾ ಇದ್ದೆ ನಾನು, ನಾನು ಐ ಎ ಎಸ್ ಆದಮೇಲೆ ಬಡವ್ರ ಸೇವೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅವ್ರಿಗೆ ತಲೆಯಲ್ಲಿ ತುಂಬಿಟ್ಟಿದ್ವಿ. ಅವ್ರೇನು ಬೆಳಿಗ್ಗೆ ಎದ್ದು ನನಗೆ ಸೇವೆ ನನಗೆ ಸೇವೆ ಮಾಡೋರವರು, ಬೆಳಿಗ್ಗೆ ಟೈಮ್ ಕುಂತಕ್ಕೆಲ್ಲ ಕೊಡು ಸಪ್ಲೈ ಮಾಡೋರು, ಊಟ ಕೊಡೋದು, ತಿಂಡಿ ಕೊಡೋದು. ನಾವೆಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕೂತ್ಕೊಂಡು ಓದ್ತಾ ಇರೋದು, ರಾತ್ರಿವರೆಗೂ ಓದ್ತಾ ಇರೋದು. ಮೊದಲಿಂದನೂ ಓದಂದ್ರೆ ನಿಮ್ಗೆ ಅಷ್ಟು ಆಸಕ್ತಿ ಸರ್? ಬಾಲ್ಯದಲ್ಲೂ ಆಸಕ್ತಿ, ಆದರೆ ಐ ಎ ಎಸ್ಗೆ ಸೇರಿದ ಮೇಲೆ, ಐ ಎ ಎಸ್ ಎಕ್ಸಾಮ್ ತೊಗೊಂಡ್ಮೇಲೆ ತುಂಬ ಜವಾಬ್ದಾರಿ ಇತ್ತು, ಭಾಳ ಗುರಿ, ನಾನು ಏನಾದ್ರು ಮಾಡಿ ಬಡತನದಿಂದ ಹೊರಗಡೆ ಬರಬೇಕು ಅಂತ. ಸರ್, ಇನ್ನು ಮದುವೆ ಅನ್ನೋದು ಒಂದು ಪ್ರಮುಖ ಘಟ್ಟ, ಯಾವಾಗ ಮದುವೆ ಯಾವಾಗ ಸರ್ ಆಗಿದೆ? ಅಲ್ಲ, ಅದು ಡಿ ವೈ ಎಸ್ ಪಿ ಆಗಿತ್ತು. ಆವಾಗ ನಾನು ನಮ್ಮ ಮಿಸ್ಸಸ್ನ ಹೋಗಿ ಭೇಟಿ ಮಾಡಿ ನೋಡಿದ್ದೆ, ಯಾರೋ ತೋರಿಸಿದ್ರು, ಆದರೆ ನಾನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ನಾನು ಐ ಎ ಎಸ್ ಹೆಸರು ಬಂದಲೇ ಮಾಡಬೇಕು. ಅದು ಯಾಕೆ ಅಂದರೆ, ಒಂದು ಸಾರಿ ಹೆಣ್ಣು ನೋಡೋಕೆ ಹೋದ್ವಿ ನಾವು, ನಮ್ಮ ಮಾವ ಒಬ್ಬರಿದ್ದರು, ಅವರು ಒಂದು ಕಡೆ ಮಂಡ್ಯದಲ್ಲಿ ಹೆಣ್ಣು ನೋಡೋಕೆ ಕರ್ಕೊಂಡೋದ್ರು. ಅವರು ಎಣ್ಣೆ ತೋರಿಸಲಿಲ್ಲ ನನಗೆ. ಯಾಕೆ ಅಂತಂದರೆ ನಾವು ಅವಾಗ ಬರೀ ಡಿಗ್ರಿ ಮಾಡಿರೋದು, ಎಂ ಎ ಅಷ್ಟೇ ಮಾಡಿರೋದು, ಕರೆಸ್ಪಾಂಡೆನ್ಸ್ನಲ್ಲಿ ಎಂ ಎ ಮಾಡಿದ್ದೆ ನಾನು.
ಆಮೇಲೆ ಗೊತ್ತಾಯಿತು ಅವರು ಎಕ್ಸ್ಪೆಕ್ಟ್ ಮಾಡೋದು ನೀನು ಅವ್ರ ನಿರೀಕ್ಷೆ ಡಾಕ್ಟ್ರು ಇಂಜಿನಿಯರು ಅಂತ ನಿರೀಕ್ಷೆ ಮಾಡ್ತಾಯಿದ್ರು ಅನಿಸುತ್ತೆ. ನಮ್ಗೆಣ್ಣು ತೋರಿಸಲಿಲ್ಲ. ಆವಾಗ ಏನಾದ್ರು ಹೆಣ್ಣು ನೋಡೋಕೆ ಹೋದರೆ ಯಾರು ಊಟ ಗೀಟ ಕೊಡೋದಿಲ್ಲ. ಅವರು ಅವ್ರು ಊಟ ಕೊಟ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಊಟ ಕೊಟ್ಬಿಟ್ರು. ಓ ಹ್ಞೂ, ಈ ಮೊಟ್ಟೆ ಹಾಕ್ಬಿಟ್ರು ಈ ಹೊಲ್ಸ್ ಕೊಟ್ಟರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಅದು ಇಂಡಿಕೇಷನ್. ಇಂಡಿಕೇಷನ್ ಅಂದರೆ ಅದು ಅಂಡರ್ಸ್ಟುಡ್ ಅನ್ನೋದೆ. ಆವಾಗ ನಾನು ವಾಪಸ್ ಬರ್ತಾ ನಾನು ನಮ್ಮ ಮಾವನಿಗೆ ಹೇಳಿದೆ, ನೋಡಪ್ಪ ಇನ್ನು ಜೀವನದಲ್ಲಿ ನಾನು ಹೆಣ್ಣು ನೋಡೋಕ್ಕೆ ಹೋಗಲ್ಲ, ಅವರೇ ಹುಡ್ಕೊಂಡು ಬರಬೇಕು, ಅಲ್ಲಿವರೆಗೆ ನಾನು ಮದುವೆ ಆಗಲ್ಲ. ಒಂದು ಎರಡು ಮೂರು ಜನ ಹೆಣ್ಣು ಕೊಟ್ಟು ತೋರಿಸಲಿಲ್ಲ ರೀ ನಿಮಗೆ ಇಲ್ಲೇ ವಿಜಯನಗರದಲ್ಲಿ. ಅದೊಂದು ಆ ಘಟನೆಗಳನ್ನ ಮರೆಯೋಕ್ಕೆ ಆಗಲ್ಲ. ಹಂಗೆ ವಿಜಯನಗರದಲ್ಲಿ ಒಬ್ಬ ಜೂನಿಯರ್ ಇಂಜಿನಿಯರು, ಅದು ಅವನ ಮಗಳಲ್ಲ ಅವ್ರ ಅಣ್ಣನ ಮಗಳು, ಅವಾಗ ನೋಡೋಕ್ಕೋದು. ಅವಾಗ ನಾನೇನು ಕಡಿಮೆ ಇಲ್ಲ, ಪೊಲೀಸ್ ರಿಪೋರ್ಟ್ರು ಡಿಗ್ರಿ ಎಲ್ಲ ಆಗಿದೆ. ಹೋಗಿ ಕೇಳಿದ್ರೆ ಮಾತೇ ಆಡಿಲ್ಲ ಅವನು, ನಮ್ಮನ್ನು ಮುಖ ಕೊಟ್ಟೆ ಮಾತಾಡಲಿಲ್ಲ ನೋಡಿ ಅತ್ತ, ಫೇಸ್ ಟು ಫೇಸ್. ಹಾಂ, ತೋರಿ ಹೆಣ್ಣು ತೋರಿಸಿಲ್ಲ, ನನ್ನ ಸರಿಯಾಗಿ ಮಾತಾಡಲೂ ಇಲ್ಲ. ಹೀಗೆ ಒಂದು ಮೂರು ಘಟನೆ ಅದು ನನಗೆ. ಆವಾಗ ನನಗೆ ಬೇಸತ್ತು, ಒಂದು ತೀರ್ಮಾನ ಮಾಡಿದೆ. ಅದು ನಮ್ಮ ತಾಯಿ ಹಿಂಸೆಗೋಸ್ಕರ, ಬೇಗ ಮದುವೆ ಆಗ್ಬಿಡಪ್ಪ ನಾನು ಇದ್ದಂಗೆ ಅಂತ ತುಂಬ ಹಿಂಸೆ ನಾರ್ಮಲಿ ಕೊಡ್ತಾರೆ ಎಲ್ಲ ತಂದೆ ತಾಯಿಗಳು ಮಾಡೋ ಹಾಗೆ. ಅದಕ್ಕೆ ನಾನು ಆಮೇಲೆ ಡಿಸೈಡ್ ಮಾಡಿದೆ, ಹೆಣ್ಣುಗಳನ್ನ ಅವರೇ ಹುಡ್ಕೊಂಡು ಬರಬೇಕು, ಇಲ್ಲ ನಾನು ಮಾಡಬಾರ್ದು. ನಾನು ಹೋಗಿ ಸಾಕಾಗಿದೆ, ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ, ಆದರೆ ಇನ್ನೂ ನಾನು ಹೆಣ್ಣು ನೋಡೋಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿ ಪೇಪರ್ನಲ್ಲಿ ನನ್ನ ಹೆಸರು ಆಫೀಸರ್ ಅಂತ ಅನೌನ್ಸ್ ಆಗಬೇಕು, ಅದುವರೆಗೂ ನನಗೆ ಮದುವೆನೇ ಬೇಡ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಡಿಸೈಡ್ ಮಾಡಿದೆ. ಆಮೇಲೆ ಡಿ ವೈ ಎಸ್ ಪಿ ಆಗಿದ್ದಾಗ ಆವಾಗ ನಮ್ಮ ಮಿಸ್ಸಸ್ ನೋಡಿದ್ದೆ ನಾನು, ಆದರೂ ನಾನು ಏನು ಹೇಳಲು ಸುಮ್ಮನಾಗ್ಬಿಟ್ಟಿದೆ. ಪೇಪರ್ನಲ್ಲಿ ಐ ಎ ಎಸ್ ಅನೌನ್ಸ್ ಆಯಿತು. ಆವಾಗ ಫೋನ್ ಮಾಡಿ ಹೇಳಿದೆ ಛತ್ರ ಬುಕ್ ಮಾಡಿ ಅಂತ, ಮಾತುಕತೆ ಏನಿಲ್ಲ, ಡೈರೆಕ್ಟ್ ಛತ್ರ ಬುಕ್ ಮಾಡಿ. ಡೈರೆಕ್ಟ್ ಛತ್ರ ಬುಕ್ ಮಾಡಿ. ಯಾವಾಗ ಸರ್ ಮದುವೆ ಆಗಿದೆ? ಯಾವಾಗ ಸರ್? 86. ಡೇಟು ಸರ್? 86 August 10th. ಏನಿಲ್ಲ, ಡೈರೆಕ್ಟ್ ಮದುವೆ ಆಗ್ತೀನಿ. ಅವ್ರಿಗೆ ಸಾಕು, ಏನು ಇದೇನು ಮಾತಾಡಲಿಲ್ಲ, ಸುಮ್ಮನೆ ಹಿಂಗೆ ಹೇಳಿದ್ರಲ್ಲ ಅಂತ. ಅವಾಗ ಭಾಳ ಆಫರ್ಸ್ ಬರೋಕ್ಕೆ ಶುರುವಾದವು. ಓ, ಆಫೀಸರ್ ಆದಮೇಲೆ? ಆಫೀಸರ್ ಆದಮೇಲೆ ಅಷ್ಟೇ ನಾನು ಹೇಳಿ ಡೈರೆಕ್ಟ್ ಹೇಳಿದೆ. ಮದುವೆ ಆಗಿ August 10th ಮದುವೆ ಆಗಿ August 24th 2022 ನಾನು ಟ್ರೈನಿಂಗ್ ಕೊಟ್ಟೋದೆ. ಎಲ್ಲಿ ಸರ್ ಟ್ರೈನಿಂಗ್? ಎಲ್ಲಿ ಸರ್? ಮಸೂರಿ. ಮಸೂರಿಗೆ ವಾಪಸ್? ಓಕೆ, ಫೈನ್. ಸೆಲೆಕ್ಷನ್ ಆದಮೇಲೆ ನಾನು ಮದುವೆ ಡಿಸೈಡ್ ಮಾಡಿದ್ದೆ. ನೀವಾಗಲೇ ಹೇಳಿದ್ರೆ ಒಂದು ಟಾರ್ಗೆಟ್ ನೀವು ಅಚೀವ್ ಮಾಡಾಯಿತು. ಇನ್ನೊಂದು ಸಿನಿಮಾಗೆ ಏನು ಮಾಡ್ತಾ ಇದ್ವಿ ಅಂದರೆ, ನಮ್ಮ ಕಂಚಿವರ್ದಿ ಅಂತ ನಾನು ಗೈಡ್ ಮಾಡಿದ್ನಲ್ಲ, ಐ ಎ ಎಸ್ ದುಡ್ಡು ಕೊಡ್ತಿದ್ನಲ್ಲ 10 ರೂಪಾಯಿ, ಆತ ಇನ್ನೊಂದು ಗೀಳತ್ತಿಸ್ತ ಅವನು, ಏ ನಾವು ಸಿನಿಮಾ ನಟ ಆಗ್ಬಿಡೋಣ ಅಂತ. ಐ ಎ ಎಸ್ ದಾಯ್ತು ಅವನೇ ಹುಚ್ಚೆ, ನಿಮ್ಗೆ ಅವಾಗ ಸೆಂಟ್ರಲ್ ಜೈಲಲ್ಲಿ ಕೆಲಸ ಮಾಡ್ಬೇಕು. ಅವನ್ ಐ ಎ ಎಸ್ ಮಾಡೋಕ್ಕಾಗಲಿಲ್ಲ, ಅವನು ಐ ಎ ಎಸ್ ಮಾಡೋಕ್ಕಾಗಲಿಲ್ಲ, ಕೆ ಎಸ್ ಮಾಡಲಿಲ್ಲ, ಈ ಸಿನಿಮಾ ನಟ ಆಗೋಣಂತ ಅವಾಗಲೇ. ಯಾವಾಗ ಇದು, ಯಾವ ಟೈಮಲ್ಲಿ? ಎಸ್ ಎಲ್ ಸಿ ಫೇಲ್ ಆದಾಗೆ. ಓ, ಅವಾಗ? ಓ ಸರಿ, ಅವಾಗಲೇ ಅವರೇ ಕಾರಣಕರ್ತರು. ಅವನೇ ಕಾರಣಕರ್ತರು. ಈ ಸಿನಿಮಾ ನಟ ಆಗ ಅದೇ ಇಲ್ಲ ಅಂತ ಅಂದೆ ನಾನು. ಇಲ್ಲ, ನಾವೇನು ಮಾಡೋಣ, ಇಬ್ಬರು ಫೋಟೋ ತೆಗೆಸ್ಬಿಟ್ಟು ರಾಜ್ಕುಮಾರ್ಗೆ ಕಳಿಸ್ಬಿಡೋಣ ಅಂತ ಅಣ್ಣವ್ರಿಗೆ. ಆವಾಗ ನಾವಿಬ್ಬರು ಫೋಟೋನ ರಾಜ್ಕುಮಾರ್ಗೆ ಕಳಿಸ್ತಾ ಇದ್ವಿ ಅಣ್ಣವ್ರಿಗೆ. ಆಮೇಲೆ ರಾಜ್ಕುಮಾರ್ ಅವರು ಕಳಿಸಿ ಆದಮೇಲೆ ಅಣ್ಣವ್ರ ಹತ್ರ ಹೋಗಿ, ಅಣ್ಣವ್ರೇ ನಾವು ನಿಮಗೆ ಪತ್ರ ಫೋಟೋ ಕಳಿಸಿವಿ, ನೀವು ನಮಗೇನು ಉತ್ತರನೇ ಬರಲಿಲ್ಲ ಅಣ್ಣವ್ರೇ. ಆ ನಗರು ಸರ್. ಆಮೇಲೆ ತಾವು ಕನ್ನಡದಲ್ಲಿ ಐ ಎ ಎಸ್ ಮಾಡಿದಾಗ ಅಣ್ಣವರು ಭಾಳ ಹೆಮ್ಮೆ ಪಟ್ಟರು, ತುಂಬ ಖುಷಿ ಪಟ್ಟರು ಅಂತ ತುಂಬ ನನ್ನ ಕಂಡ್ರೆ ಭಾಳ ಅಭಿಮಾನ. ಹೆಂಗೆ ಅಂದರೆ, ಈವನ್ ಸಿನಿಮಾ ಮಾಡಿದ್ರಲ್ಲ, ಹಂಸಲೇಖರು ಫಸ್ಟ್ ಪಿಕ್ಚರ್ ಮಾಡಿದ್ರಲ್ಲ, ಓಹೋ ಹಿಮಾಲಯ ಇದೆಯಲ್ಲ. ಹೌದು. ನನ್ನ ಸಿಕ್ಕದಾಗೆಲ್ಲ ಹೇಳೋರು ಅಣ್ಣವರು, ಆಹಾ ಶಿವರಾಮ್ ಅವರು ಏನು ನೀವು ಅದ್ಭುತವಾದ ಹಾಡದು, ನನಗೆ ತುಂಬ ಇಷ್ಟ ಅದು, ಎಂಥ ಸಿನಿಮಾ ಅಂತ. ಅಣ್ಣವರು ಅದಕ್ಕೋಸ್ಕರನೇ ಓಹೋ ಪ್ರೇಮ ಕಾಶ್ಮೀರ ಮಾಡಿ ಅಂತ ಮಾಡಿಸ್ಕೊಂಡ್ರಂತೆ. ಓಹೋ, ಹಂಸಲೇಖ ಹೇಳ್ತಾ ಇದ್ರು, ಇಲ್ಲ ಅಣ್ಣವ್ರು ನಿಮ್ಮ ಹಾಡನ್ನ ಭಾಳ ಇಷ್ಟಪಟ್ಟು ಓಹೋ ಹಿಮಾಲಯ ಇತ್ತಲ್ಲ, ಓಹೋ ಪ್ರೇಮ ಕಾಶ್ಮೀರ ಅದಕ್ಕೋಸ್ಕರ ಸೌಂಡಿಂಗಿಗೆ. ಹಂಗೆ ಈ ಅಣ್ಣವ್ರದ್ದೇನಪ್ಪ ಅಂತಂದರೆ, ಆ ಪ್ರೀತಿನ ಯಾರು ಸಿನಿಮಾ ಲ್ಯಾಂಡಲ್ಲಿ ತೋರಿಸಲ್ಲ, ಪ್ರತಿಯೊಬ್ಬರೂ ಅಲ್ವಾ? ಎಲ್ಲ ನಿಜ ಸರ್ ಅಲ್ವಾ? ಮಗು ಮನಸ್ಸಿನ ಮಗುನೇ ಅದು. ಅವ್ರಿಗೆ ಏನು ನಿಷ್ಕಲ್ಮಾಷವಾದ ಹೃದಯ ಅವ್ರಿಗೆ. ಬೇರೆಯವರು ಈಗಿನ ಹೀರೋಗಳು ಬೇರೆಯವ್ರು ನೋಡಿ ಹೊಟ್ಟೆಗೆ ಪೂರಿ ಪಡೋದು, ನಾನೇ ಬೆಳೀಬೇಕು ಅನ್ನೋದು, ಅದನ್ನೆಲ್ಲ ಮೀರಿ ಬೆಳೆದಿದ್ರು ಅಣ್ಣವ್ರು. ಅದೇ ಅದೊಂಥರ ಅಲ್ವಾ? ನೋಡಿ, ನಾವು ಫಸ್ಟ್ ಪಿಕ್ಚರ್ ಮಾಡಿದ್ದು
ಈ ಮೈಸೂರಿಗೆ ಬಂದರು, ಮೈಸೂರಿನಲ್ಲಿ ಅವಾಗ ಕಮಿಷನರ್ ಆಗಿದ್ದೆ ನಾನು. ಅವ್ರು ಯಾರೋ ಶಿವರಾಮ್ ಸರ್, ನಮ್ಮ ಶಿವರಾಮ್ ನೀನು ಪರಿಚಯ ಮಾಡಿಕೊಡ್ಬೇಕಾ, ನನಗೆ ಗೊತ್ತಿಲ್ವ ಅಂತ. ಅಷ್ಟು ಪ್ರೀತಿ ಅವರು, ವಿಶ್ವಾಸ. ನಾನು ಇಲ್ಲಿ ಬೆಂಗಳೂರು ಡಿ ಸಿ ಇದ್ದಾಗ ಕಾರ್ಪೊರೇಷನ್ಗೆ ವಾರ ವಾರ ನಾನು ಶಿವರಾಮ್ ಅವರು ಅವ್ರು ನಾವೆಲ್ಲ ಅದೊಂದು ಇದು ಅಸೋಸಿಯೇಷನ್ ಕಲಾವಿದಕ್ಕೆ ಕಲಾವಿದರ ಸಂಘಕ್ಕೆ ಲ್ಯಾಂಡ್ ಕೊಡೋದು, ಅದ್ರ ಬಗ್ಗೆ ವಾರ ವಾರ ಸೇರ್ತಾ ಇದ್ದೀನಿ ನಾವು ಮೀಟ್ ಮಾಡ್ತೀವಿ ಅಣ್ಣವ್ರ ಮನೆಯಲ್ಲಿ. ಒಳ್ಳೊಳ್ಳೆ ಊಟ ಕೊಡೋರು, ಊಟ ಮಾಡ್ಕೊಂಡು ಅವ್ರು ಏನೇನು ಬೇಕೋ ಮಾತಾಡ್ಕೊಂಡು ಬರ್ತಿದ್ವಿ. ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋದು ಓಪನ್ ಆಗಿ. ಸರ್, ಬಾನಲ್ಲೇ ಮಧು ಚಿತ್ರಕ್ಕೆ, ಯಾಕೆಂದರೆ ನಮ್ಮ ಶಿವರಾಮ್ ಸಾಹೇಬ್ರನ್ನ ಪರದೆ ಮೂಲಕ ನಮ್ಮ ನಿಮ್ಮ ನಂಟು ಸ್ಟಾರ್ಟ್ ಆಗಿದೆ ಆ ಪಿಕ್ಚರ್. ಹೇಗೆ ಸರ್ ಆ ಪ್ರೋಸೆಸ್, ಹೇಗೆ ಸ್ಟಾರ್ಟ್? ಅದು ಡಿ ವೈ ಎಸ್ ಪಿ ಆಗಿದ್ದಾಗ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಆ ಕತೆ ಓದ್ಬಿಟ್ಟು ರೋಮಾಂಚನ ಆಗುತ್ತೆ, ಅದ್ಭುತವಾದ ಕತೆ ಅದು. ನಾನು ಐ ಎ ಎಸ್ ಅಧಿಕಾರಿ ಅಂತೇಳಿ ಅವರು ಒಂದು ಸ್ವಲ್ಪ ವಿಶೇಷವಾಗಿ ಮಾಡಿದ್ರು, ಅದು ಕಾಳಜಿ ವಹಿಸಿ ನಾಲ್ಕು ಸಾಂಗ್ ಮಾಡಿದ್ರು, ನಾಲ್ಕು ಇಟ್ಟು. ನಿಮ್ಮನ್ನು ಶಿವರಾಮ್ ಸಾಹೇಬ್ ನಿಮ್ಮನ್ನು ನೀವೇ ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ ಏನು ಅನಿಸ್ತು ಸರ್ ಪಿಕ್ಚರ್? ನಮಗೆ ನಂಬಿಕೆ ಆಗ್ತಾ ಇಲ್ಲ, ನಾನು